ನೋಡ್ಕೊಂಡು ಕೂತ್ಕೋಬೇಕು ಸರ್. ಇಲ್ಲ ಅಂದ್ರೆ ಸೂಜಿ ಚುಚ್ಚುತ್ತೆ. ಆಗ ಅಮ್ಮ ನೆನಪಾಗ್ತಾಳೆ, ಹೆಣ್ಣಲ್ಲಿ ಅಮ್ಮ ಕಾಣಿಸ್ತಾಳೆ. ನಾನು ಮರ್ಯಾದಿಸ್ತಾನೆ. ನಾನೇನೇ ಕೆಲಸ ಮಾಡಬೇಕಾದ್ರೂ ಮರ್ಯಾದೆಯಿಂದನೇ ಮಾಡೋದು. ಈಗ ನೋಡಿ, ನಿಮ್ಮ ರುಚಿ ಕೊಡೋ ಕೈಗಳಿಗೆ ಬಂಗಾರದ ಬಳೆ ತೊಡಿಸ್ಬೇಕು ಅಂತ ಆಸೆ ಆಯಿತು. ಅದಕ್ಕೆ ಥತ್ ಅಂತ ಬಂಗಾರದ ಬಳೆ ತಂದಿದ್ದೀನಿ. ನಿಮ್ಮ ಗಂಡನಿಗೆ ಬರೋ ಸಂಬಳದಲ್ಲಿ ಇಂಥ ಬಂಗಾರದ ಬಳೆಗಳನ್ನ ಖರೀದಿ ಮಾಡೋದಿರಲಿ, ಕನಸು ಕಾಣಕ್ಕೂ ಆಗಲ್ಲ ನಿಮಗೆ. ನಿಮ್ಮ ಕೈ ಕುಡಿ ಕಲ್ಯಾಣಿ ಅವರೇ. ನೋಡಿ ಮಿಸ್ಟರ್, ಈ ರೀತಿ ಪ್ರೆಸೆಂಟೇಷನ್ಸ್ ಏನಿದ್ರು ನನ್ನ ಗಂಡ ಇದ್ದಾಗ ಬಂದು ಕೊಡಿ. ನಾನೊಬ್ಳೆ ಇದ್ದಾಗ ಬಂದು ತೊಂದರೆ ಕೊಡಬೇಡಿ. ನೀವು ನನ್ನ ಮಿಸ್ಟೇಕ್ ಮಾಡ್ಕೋತಾ ಇದ್ದೀರ ಕಲ್ಯಾಣಿ ಅವರೇ. ಗಿಫ್ಟ್ ಕೊಡೋದು ತಪ್ಪ ಇಲ್ಲದ ಕಾರಣ ಹುಡ್ಕೊಂಡು ಬಂದು ಗಿಫ್ಟ್ ಕೊಡೋದು ತಪ್ಪೆ. ನೋಡಿ ಕಲ್ಯಾಣಿ, ನಮ್ಮಂತ ಬಾಸ್ಗಳು ತಾವಾಗೆ ಹೊಲ್ದು ಬರೋದು ಕಷ್ಟ. ಒಂಟಿ ಹೆಣ್ಣು ಮನೇಲಿದ್ದಾಗ ಈ ರೀತಿ ಬರೋದು ತೊಂದ್ರೆ. ಅಲ್ಲ, ನನ್ನ ಉದ್ದೇಶ ಮಾರ್ಕೆಟ್ ನಲ್ಲಿ ನಡೆಯುವಾಗ ತಾಗೋ ಮೈ ಅದಾಗದೆ ತಾಗುತ್ತಾ ಅಥವಾ ಬೇಕು ಅಂತಲೇ ತಾಗುತ್ತಾ ಅಂತ ಹೆಣ್ಣಿನ ಮೈಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಡಿ. ನಿಮ್ ಉದ್ದೇಶಕ್ಕೆಲ್ಲ ಬಲಿಯಾಗೋ ಹೆಣ್ಣಲ್ಲ ನಾನು. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಮನಸ್ಸಿಗೆ ಬಂದಾಗ ಮಾತಾಡೋರ್ ಮುಂದೆ ಬಾಯಿಗೆ ಬಂದದನ್ನೇ ಅನ್ಬೇಕು, ಕೈ ಸಿಕ್ಕಿದನ್ನೇ ಎತ್ಕೋಬೇಕು. ಹೊರಡಿ ಇಲ್ಲಿಂದ. ಕಲ್ಯಾಣಿ ಅವರೇ, ಈ ಬಳೆ ನೋಡಾದ್ರೂ ಬಳೆ ನೋಡಿ ಬಲೆಗ್ ಬೀಳೋಂತ ಹೆಣ್ಣಲ್ಲ ನಾನು. ಇದು ಕೂತ್ರನ ನನ್ನ ಗಂಡನಿಂದ ಕೊಡಿಸ್ತೀನಿ. ಹೊರಡಿ ಇಲ್ಲಿಂದ. ಕಲ್ಯಾಣಿ, ನಿನಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ. ಪ್ರೀತಿ ಸಿಕ್ಕಿದ್ರೆ ಈ ಮೈ ಮೇಲೆ ದೇವ್ರು ಬರುತ್ತೆ, ಇಲ್ಲ ಅಂದ್ರೆ ದೆವ್ವ ಬರುತ್ತೆ. ಅದ್ರ ಎಫೆಕ್ಟು ನನ್ನ ಟ್ಯಾಲೆಂಟ್ ಇನ್ಸ್ಟಲ್ಲೇ ನೋಡ್ತೀನಿ. ಈ ವಿಷಯನ ಮಹೇಶ್ ಹೇಳಲೇಬೇಕು. ಈ ಮನುಷ್ಯನ್ ಹಿಡ್ದಿರೋ ದೆವ್ವನ ಬಿಡಿಸ್ಬೇಕು. ಸಾರಿ ಜೀವ ಅವರೇ, ನಾನು ಪ್ರಸಾದ್. ಬನ್ನಿ ಬನ್ನಿ. ಹಾಗೆಲ್ಲ ಹೇಳ್ಬಾರ್ದು. ಇವರು ಡಾಕ್ಟರ್. ನಮಸ್ತೆ ಮಾಡು. ಡಾಕ್ಟರ್ ನಂಗೆ ಇಂಜೆಕ್ಷನ್ ಕೊಡ್ತಾರ? ಕೊಡಲ್ಲ. ಹಾಗಾದ್ರೆ ಇನ್ನೇನ್ ಕೊಡ್ತೀರಾ? ಚಾಕ್ಲೇಟ್ ಕೊಡ್ಲ? ನಂಗೆ ಇಷ್ಟ. ಕುಡಿ ಕುಡಿ ಕುಡಿ. ಪ್ರಸಾದ್, ಯಾರದು? ನನ್ನ ಹೆಂಡತಿ. ಏನ್ ಹೇಳ್ತಿದ್ದೀರಾ? ಬೀದಿಗೆ ಬಿದ್ದ ಅವ್ರ ಜೀವನ ಸಮಾಜದ ಕೈಗೆ ಸಿಕ್ಕ ಫುಟ್ಬಾಲ್ ಆಗ್ಬಿಡುತ್ತೆ ಜೀವ ಅವರೇ. ಅನಾಥರ ಬದುಕು ಅಂದ್ರೆ
ಬೇರೆಯವ್ರು ಆಡ್ಕೊಂಡು ಹಾಕಿ ಬದುಕೋದು. ಏನಾಯ್ತು ಪ್ರಸಾದ್? ನಮ್ಮ ವಠಾರದಲ್ಲಿ ಒಂದಷ್ಟು ಜನ ಪೋಲಿ ಹುಡುಗರಿದ್ದಾರೆ. ಯಾರೂ ಇಲ್ಲದ ಟೈಮ್ನಲ್ಲಿ ಈ ಹುಡುಗಿನ ರೇಪ್ ಮಾಡೋದಕ್ಕೆ ಹೋದ್ರು. ಅದನ್ನ ತಡೆಯಕ್ಕೆ ಹೋದ ನನಗೆ ನಾನೇ ರೇಪ್ ಮಾಡಿದೆ ಅನ್ನೋ ಪಟ್ಟ ಕಟ್ಟಿ ಮದುವೆ ಮಾಡಿಸಿದ್ರು. ದೊಡ್ಡವ್ರು ಹೇಳ್ತಾರೆ, ಸಿಗೋದೆಲ್ಲ ಆ ದೇವ್ರು ಕೊಡೋ ಪ್ರಸಾದ ಅಂತ. ಅದಕ್ಕೆ ನನ್ನ ಹೆಸರು ಪ್ರಸಾದ ಅಂತ ಇಟ್ಟಿರ್ಬೇಕು. ಎಲ್ಲೋ ಒಂದ್ ಕಡೆ ತುಂಬಾ ನೋವಾಯ್ತು, ಆದ್ರೆ ಈಗ ಆ ನೋವನ್ನ ನಗುವಾಸ್ಕೋಬೇಕಾಗಿದೆ. ಈಗೇನ್ ಮಾಡ್ಬೇಕು ಅಂತಿದ್ದೀರಾ? ನೋಡಿ ಜೀವ ಅವರೇ, ಈಕೆ ಒಂದೆರಡು ವರ್ಷಕ್ಕೆ ಮುಂಚೆ ಚೆನ್ನಾಗಿದ್ಲಂತೆ. ಯಾವುದೋ ಒಂದು ಮರ್ಡರ್ನ ಕಣ್ಣಾರೆ ನೋಡಿ ಅದರಿಂದ ಶಾಕ್ ಆಗಿ ಈ ಪರಿಸ್ಥಿತಿಗೆ ಬಂದಿದ್ದಾಳೆ ಅಂತ ಅವ್ರ ಮನೆಯವರು ಹೇಳ್ತಾ ಇರ್ತಾರೆ. ಈ ಪರಿಸ್ಥಿತಿಯಿಂದ ಹೊರಗೆ ಬರೋ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ, ಆದರೆ ಯಾವ ಶಾಕಿಂದ ಇವಳಿಗೆ ಈ ಡಿಫ್ರೆನ್ಸ್ ಬಂದಿದೆಯೋ ಆ ಡಿಫ್ರೆನ್ಸ್ ಹೋಗ್ಬೇಕು ಅಂದರೆ ಮತ್ತೆ ಆ ಶಾಕ್ನಿಂದನೇ ಸಾಧ್ಯ. ಅಲ್ಲಿ ತನಕ ಈಕೆ ಮನಸ್ಸಿಗೆ ಬೇರೆ ರೀತಿ ಡಿಸ್ಟರ್ಬೆನ್ಸ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಬಟ್ ಯಾವುದಕ್ಕೂ ಒಂದು ಸರ್ತಿ ನನಗೆ ತಿಳಿದಿರೋ ಸೈಕಿಯಾಟ್ರಿಸ್ಟ್ ಅದ ಕರ್ಕೊಂಡು ಹೋಗೋಣ, ಅವ್ರು ಸರಿಯಾಗಿ ಗೈಡ್ ಮಾಡ್ತಾರೆ. ದಯವಿಟ್ಟು ಅದೊಂದು ಹೆಲ್ಪ್ ಮಾಡಿ ಜೀವ ಅವರೇ. ನನ್ನ ಬದುಕು ನೋಡಿ ಹೇಗಾಯ್ತು. ಇಷ್ಟು ದಿವಸ ಓದೋದೇ ನನ್ನ ಗುರಿಯಾಗಿತ್ತು. ಈಗ ಇವಳು ಬಂದ್ಮೇಲೆ ಓದೋದನ್ನ ಕಂಪ್ಲೀಟ್ ಆಗಿ ಪಕ್ಕಕ್ಕೆ ಎತ್ತಿಡೋ ಹಾಗಾಯ್ತು. ಗುರಿ ಅನ್ನೋದನ್ನ ನಾವಿಟ್ಕೊಳ್ಳೋದಕ್ಕಿಂತಲೂ ಮುಂಚೆ ಬೇರೆಯೊಬ್ರು ಡಿಸೈಡ್ ಮಾಡಿ ಕಳಿಸಿರ್ತಾರೆ ಪ್ರಸಾದ್. ಈಗ ನಿಮಗೆ ಸಿಕ್ಕಿರೋದು ಒಂದು ಬದುಕನ್ನ ತಿದ್ದೋ ಅವಕಾಶ. ಇದ್ರಲ್ಲಿ ನೀವು ಸಕ್ಸಸ್ ಆಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಪ್ರಸಾದ್, ದೇವಸ್ಥಾನದಲ್ಲಿ 10 ಮೆಟ್ಲು ಇರುತ್ತೆ, ಪೂಜೆ ಮಾಡೋ ವಿಗ್ರಹನೂ ಇರುತ್ತೆ, ಎರಡು ಕಲ್ಲೆ. ಆದ್ರೆ ಪೂಜೆ ಮಾಡೋ ವಿಗ್ರಹಕ್ಕೆ ಹೆಚ್ಚು ಇಳಿಪೆಟ್ಟು ಬಿದ್ದಿರತ್ತೆ. ಅನುಭವದ ಪೆಟ್ಟು ಬಿಡೋ ನಮ್ಮಂತವ್ರ ಬದುಕು ಒಂದಲ್ಲ ಒಂದ್ ದಿವಸ ಎದ್ದು ನಿಲ್ಲತ್ತೆ. ಡೋಂಟ್ ವರಿ. ಥ್ಯಾಂಕ್ಸ್ ಜೀವ ಅವರೇ. ನೊಂದಿರೋ ಮನಸ್ಸಿಗೆ ಸಾಂತ್ವನ ಹೇಳೋ ಮನಸ್ಸು ಬೇಕಾಗಿದೆ. ನನ್ನ ಪಾಲಿಗೆ ಆ ಸಾಂತ್ವನ ನೀವು. ಬೇಜಾರಾದಾಗಲೆಲ್ಲ ನಿಮಗೆ ತೊಂದರೆ ಕೊಡ್ಬೋದಲ್ವಾ? ಚೇಚೆ, ಒಳ್ಳೆ ಮನಸ್ಸು ಬಂದ್ರೆ ಅದು ತೊಂದರೆ ಆಗುತ್ತಾ ಪ್ರಸಾದ್? ಇರಿ, ಗಂಡ ಹೆಂಡತಿ ಮೊದಲನೇ ಸರಿ ಮನೆಗೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ. ತಚ್ಚು, ಚಾಕ್ಲೇಟ್ ಮುಗೀತು, ಊಟ. ಮಹೇಶ್, ಕಮ್ ಟು ಮೈ ಚೇಂಬರ್ ಇಮ್ಮಿಡಿಯೇಟ್ಲಿ. ಮಹೇಶ, ಈ ಕೋಪ ಗೀಪ ಎಲ್ಲ ನಾಟಕ ಅಂತ ಕಾಣುತ್ತೆ, ಹುಷಾರ್. ಗುಡ್ ಮಾರ್ನಿಂಗ್ ಸರ್. ನಿಮ್ ಗುಡ್ ಮಾರ್ನಿಂಗ್ ಯಾರಿಗಿರ್ಬೇಕು? ಬಂದ್ರೆ ಒಳಗೆ.
ಮಹೇಶ್ ನೋಡಿ, ನನ್ನ ಮುಖನ ದಿಟ್ಟಿಸ್ ನೋಡಿ. ನಿಮ್ಗೇನಾದ್ರೂ ಈ ಮುಖದಲ್ಲಿ ಕನ್ನಿಂಗ್ನೆಸ್ ಕಾಣಿಸ್ತಾ ಇದೆಯಾ? ಛೇ, ಇಲ್ಲ ಸರ್. ನಂದು ಯಾರಿಗಾದ್ರೂ ದ್ರೋಹ ಬಗ್ಗೆ ಕ್ಯಾರೆಕ್ಟರ್? ಯಾರು ಸರ್ ಹಾಗಂದಿದ್ದು? ನಿಮಗೆ ದ್ರೋಹ ಬಗ್ದವ್ರಿಗೆ ಕ್ಷಮಿಸೋ ಅಂತ ಕ್ಯಾರೆಕ್ಟರ್ ನಿಮ್ಮದು. ಎಕ್ಸಾಂಪಲ್ ನಾನೇ ಇಲ್ವಾ? ಮತ್ತೆ ಯಾಕಯ್ಯ ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊತಾರೆ? ತಪ್ಪಾಗಿ ತಿಳ್ಕೊಂಡವರು ಯಾರು ಸರ್? ನಿನ್ನ ಹೆಂಡತಿ. ನನ್ನ ಹೆಂಡತಿನಾ? ಎಸ್. ನಾನು ನಿಮ್ಮನೆ ರಸ್ತೆಯಲ್ಲಿ ಬರ್ತಿದ್ನಾ? ಮೈನ್ ರೋಡ್ಗೆ ಹೋಗಿ ಸೇರ್ಕೋಬೇಕಾದ್ರೆ ನಿಮ್ಮನೆ ರಸ್ತೆಯಲ್ಲಿ ಬರಬೇಕು ತಾನೆ? ಹೌದು ಸರ್. ಹಾಗಿದ್ರೆ ನಿಮ್ಮನೆ ರಸ್ತೆಗೆ ಬಂದಿದ್ದೆ ನನ್ನ ತಪ್ಪ. ಆ ರಸ್ತೆಯಲ್ಲಿ ಜ್ಯುವೆಲರ್ ಶಾಪ್ ನೋಡಿದ್ ನನ್ನ ತಪ್ಪ. ಅದನ್ನು ನೋಡಿದ ತಕ್ಷಣ ನಿಮ್ಮ ತಂಗಿ ಮದುವೆಗೆ ನಾನು ಯಾವುದು ಗಿಫ್ಟೇ ಕೊಡೋಕ್ಕಾಗಲಿಲ್ಲ ಅಂತ ನೆನಪಿಸ್ಕೊಂಡಿದ್ದು ನನ್ನ ತಪ್ಪ. ಇದೆಲ್ಲ ನನ್ಗೆ ಯಾಕೆ ಸರ್ ಹೇಳ್ತಾ? ಆಗಲ್ಲ, ನಿನಗೆ ಇದೆಲ್ಲ ಅರ್ಥ ಆಗೋಲ್ಲ. ಅದೇ ರಸ್ತೆಯಲ್ಲಿ ಇದ್ದ ಜ್ಯುವೆಲ್ ಶಾಪ್ಗೆ ಹೋಗಿ ಎರಡು ಬ್ಯಾಂಗಲ್ ತಗೊಂಡೆ. ಅದನ್ನ ಎಲ್ಲರ ಎದುರುಗಡೆ ಆಫೀಸಲ್ಲಿ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ಹೇಗೋ ನಿಮ್ಮ ಮನೆಗೆ ಗೊತ್ತಿತ್ತಲ್ಲ, ಅದಕ್ಕೆ ನಿಮ್ಮ ಮನೆಗೆ ಹೋಗಿ ಅದನ್ನು ನಿಮ್ಮ ಹೆಂಡತಿ ಕೈನಲ್ಲಿ ಕೊಟ್ಟೆ. ಅದರಲ್ಲಿ ಏನು ಸರ್ ತಪ್ಪು? ನಾನು ಗಿಫ್ಟ್ ಆಗಿ ಕೊಟ್ಟ ಆ ಬಳೆಗಳನ್ನು ಆಕೆ ತಪ್ಪಾಗಿ ತಿಳ್ಕೊಂಡ್ಬಿಟ್ರು. ನನ್ನ ಹತ್ರ ತುಂಬ ಕೆಟ್ಟದ ಬಿಹೇವ್ ಮಾಡಿದ್ರು. ಒಂದು ಒಳ್ಳೆ ಉದ್ದೇಶನ ಈ ರೀತಿ ಕೆಟ್ಟ ದೃಷ್ಟಿಯಿಂದ ನೋಡೋದು ಸರಿಯಲ್ಲ ಮಹೇಶ್. ನನಗಂತೂ ತುಂಬ ಬೇಜಾರಾಯಿತು. ನನ್ನ ಗಂಡ ಇರುವಾಗ ಮನೆಗೆ ಬನ್ನಿ, ಅವ್ರಿಲ್ದೇ ಇರುವಾಗ ಹೀಗೆಲ್ಲ ಬಂದು ತೊಂದರೆ ಕೊಡಬೇಡಿ ಅಂತ ಆಕೆ ಹೇಳಿದಾಗ ನನ್ನ ಮನಸ್ಸು ತುಂಬ ನೋವಾಯಿತು ಮಹೇಶ್, ತುಂಬ ನೋವಾಯಿತು. ಐ ಆಮ್ ಸಾರಿ ಸರ್. ನನ್ನ ಹೆಂಡತಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನಿಮ್ಮ ಯೋಗ್ಯತೆ ಅವಳಿಗೇನು ಗೊತ್ತು ಸರ್? ಕಷ್ಟದಲ್ಲಿ ಕೈ ಹಿಡಿದವ್ರು ಸರ್ ನೀವು. ಕಷ್ಟದಲ್ಲಿರೋರು ಕೈ ಹಿಡಿಯೋ ನನ್ನನ್ನು ಕಂಡು ಕಂಡು ಹೆಣ್ಮಕ್ಳು ಕೈ ಹಿಡಿಯೋನು ಅನ್ನೋ ಥರದಲ್ಲಿ ಮಾತಾಡ್ಬಿಟ್ಲಲ್ಲಪ್ಪ ನಿನ್ನ ಹೆಂಡತಿ. ಇಲ್ಲ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ಮಹೇಶ್, ಮನಸ್ಸಾಕ್ಷಿಯಾಗಿ ಹೇಳಬೇಕು ಅಂದರೆ ಈ ಬಳೆಗಳನ್ನು ನಿಮ್ಮ ತಂಗಿಗೆ ಗಿಫ್ಟ್ ಕೊಡೋಕ್ಕೆ ಅಂತ ಹೋದೆ, ಆದರೆ ಅದೇನೇನೋ ಆಗೋಯ್ತು. ಇನಿಮೆ ಇದನ್ನು ಅವಳಗೆ ತಲುಪಿಸ್ಬಿಡಿ. ಮಹೇಶ್, ನಿನ್ನ ಕಣ್ಣಲ್ಲಿ ಯಾಕಪ್ಪ ನೀರು? ಸರ್, ನಮ್ಮನೇಲಿ ಅಂಥ ಅವಮಾನ ಆದರೂ ನೀವು ಗಿಫ್ಟ್ ಕೊಡ್ತಾ ಇದ್ದೀರಲ್ಲ, ಎಂಥ ದೊಡ್ಡ ಗುಣ ಸರ್ ನಿಮ್ಮದು. ಇವತ್ತವಳು ಸರಿಯಾಗಿ ಬುದ್ಧಿ ಹೇಳ್ತೀನಿ. ಹಾಗಂತ ಹೊಡೆದು ಬಡ್ದು ಅವಳ ಮೇಲೆ ಕೈ ಮಾಡೋಕೆ ಹೋಗ್ಬೇಡಪ್ಪ. ಹೆಣ್ಮಕ್ಳು ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ. ಇಂಥ ದೊಡ್ಡ ಗುಣನ ಗುರುತಿಸ್ತೇ ಹೋದ್ಲಲ್ಲ ಸರ್ ಅವಳು, ಅದೇ ನನಗೆ ಬೇಸರ. ಐ ಆಮ್ ಸಾರಿ ಸರ್, ಇನ್ನು ಮುಂದೆ ಯಾವತ್ತೂ ಈ ರೀತಿ ಆಗೋದಿಲ್ಲ. ಆಗಬಾರ್ದು, ಅದಕ್ಕೆ ಎಚ್ಚರಿಕೆ. ದೇವ್ರೇ, ನನ್ನ ಗಂಡನ ಮೊದಲಿನ ಥರ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅವ್ರು ಕಂಡು ಬಂದಮೇಲೆ ಇಲ್ಲಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ, ಕರ್ಕೊಂಬಂದಿದ್ದೀನಿ. ನಿನ್ನ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕಪ್ಪ.
ಕೊಟ್ನಾ? ಕೇಳೋದು ನಮ್ಮ ಧರ್ಮ, ಕೊಡೋದು ಬಿಡೋದು ಅವನ ಧರ್ಮ. ಹಾಗಾದ್ರೆ ಇರು, ನಾನು ಕೇಳ್ಕೊಂಡ್ಬಿಡ್ತೀನಿ. ಏನಂತ? ಒಂದ್ ನಿಮಿಷ. ದೇವ್ರೆ, ಕವಿತಾ ಹೊಟ್ಟೆಲಿರೋ ಮಗುನ ಆರೋಗ್ಯವಾಗಿಡು. ನಾವಿಬ್ರು ಮೂವರ್ ಆಗ್ತಿದ್ದೀವಿ. ನಮ್ಮ ಸಂಸಾರಕ್ಕೆ ಯಾವುದೇ ಕೇಡು ಬರದೇ ಇರೋ ಹಾಗೆ ಕಾಪಾಡು. ಸರಿನಾ? ಹೇಳಿದ್ನಲ್ಲ, ಕೇಳೋದು ನಮ್ಮ ಧರ್ಮ, ಕೊಡೋದು ಬಿಡೋದು ಅವನ ಧರ್ಮ. ಹೋಗೋಣ. ಕವಿತಾ, ನಿಮ್ಮ ತಂದೆ. ಬಾ, ಒಳ್ಳೆ ಟೈಮ್ಗೆ ಬಂದಿದ್ದಾರೆ. ಒಂದು ಕಷ್ಟನ ಗೆದ್ದಾಯ್ತು ಡ್ಯಾಡಿ. ಮೋಹನ್ ನೋಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ. ಮೋಹನ್ಗೆ ಕಂಡು ಬಂದಾಯ್ತು, ಆಪರೇಷನ್ ಸಕ್ಸಸ್ ಆಯ್ತು ಡ್ಯಾಡಿ. ಪಾಪ, ಬೇರೆಯವ್ರ ಆಪರೇಷನ್ಗಳೆಲ್ಲ ಸೋತ್ ಹೋಯ್ತು. ಇನ್ ಮುಂದೆ ಗೆಲ್ತಾ ಹೋಗೋರ್ಗೆ ನಿಮ್ ಆಶೀರ್ವಾದ ಬೇಕು ಡ್ಯಾಡಿ. ಮೋಹನ್, ಹಾ ಹಾ, ಎದ್ದಳಿ. ನಿಮ್ಮ ಮಗಳ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ಎಷ್ಟು ಕಷ್ಟಪಟ್ಟಂತೂ ನನ್ನ ಕಾಪಾಡ್ಕೊಂಡ್ಲು ನೋಡಿ. ಶಿ ಇಸ್ ಗ್ರೇಟ್. ಅವಳು ನನ್ನ ಮಗಳು, ಅವಳು ಗ್ರೇಟ್ ಅನ್ನೋದು ನನಗೂ ಗೊತ್ತು. ಆದರೆ ಅಂಥ ಗ್ರೇಟ್ಗೆ ನಿನ್ನಂಥವ್ನು ಸಿಕ್ಕಿದೆಯಲ್ಲ ಅನ್ನೋದೇ ಬೇಜಾರು. ನಾವು ಕೇಳಿದ್ದು ಆಶೀರ್ವಾದ, ನಿಮ್ಮ ಕಾಮೆಂಟ್ ಅಲ್ಲ. ನನ್ನ ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಸರಿಯಾದ ಉತ್ತರನ ನಾನು ಕೊಡಬಹುದು ಕವಿತಾ. ಆದರೆ ಇದು ದೇವಸ್ಥಾನ, ಜಗಳ ಆಡೋ ಜಾಗ ಅಲ್ಲ. ಅದಕ್ಕೆ ಮೂಡು ಇಲ್ಲ. ಬಾ ಮೋಹನ್, ಹೋಗೋಣ. ಕವಿತಾ,